ಸೇವೆ ಕಾಯಂಗೆ ಗುತ್ತಿಗೆ ವೈದ್ಯರು ಮುಷ್ಕರಕ್ಕೆ ಮುಂದಾಗಿದ್ದಾರೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಧುಮುಕಿದ್ದಾರೆ ಗುತ್ತಿಗೆ ವೈದ್ಯರು ಅಂತಿಮ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಗುತ್ತಿಗೆ ವೈದ್ಯರು ನಿನ್ನೆ ಕಪ್ಪು ಪಟ್ಟಿ ಕಟ್ಟಿ ಕಾರ್ಯವನ್ನು ನಿರ್ವಹಿಸಿದ್ರು ಇವತ್ತಿನಿಂದ ಉಪವಾಸ ಇದ್ದುಕೊಂಡೇ ಕರ್ತವ್ಯ ನಿರ್ವಹಣೆ ಮಾಡಲಿದ್ದಾರೆ ಇವತ್ತು ಇಡೀ ದಿನ ಉಪವಾಸ ಇದ್ದು ಕರ್ತವ್ಯ ನಿರ್ವಹಣೆ ನಾಳೆಯಿಂದ ಸೇವೆಯಿಂದಲೇ ದೂರ ಉಳಿಯಲಿದ್ದಾರೆ ವೈದ್ಯರು ಇವತ್ತು ಸರ್ಕಾರ ಸ್ಪಂದಿಸದೆ ಹೋದಲ್ಲಿ ನಾಳೆ ಸೇವೆಯಿಂದ ದೂರ ಉಳಿಯಲಿದ್ದಾರೆ ವೈದ್ಯರು ನಾಳೆ ಕರ್ತವ್ಯಕ್ಕೆ ಗುಡ್ ಬೈ ಹೇಳಲಿದ್ದಾರೆ ಗುತ್ತಿಗೆ ವೈದ್ಯರು ಸೇವೆ ಕಾಯಂ ಮಾಡಲು ಐಎಎಸ್ ಅಧಿಕಾರಿಗಳು ಮೊಂಡತನ ತೋರ್ತಾ ಇದ್ದಾರೆ ನಾಳೆ ಗುತ್ತಿಗೆ ವೈದ್ಯರು ಸೇವೆಯಿಂದ ದೂರ ಆದಲ್ಲಿ ಕರ್ತವ್ಯಕ್ಕೆ ಗುಡ್ ಬೈ ಹೇಳಿದಲ್ಲಿ ಹಳ್ಳಿಗಳಲ್ಲಿ ಚಿಕಿತ್ಸೆ ಮತ್ತಷ್ಟು ಕಷ್ಟ ಕಷ್ಟ 507 ಮಂದಿ ಗುತ್ತಿಗೆ ವೈದ್ಯರು ನಾಳೆ ಸೇವೆಗೆ ಬರೋದಿಲ್ಲ ಇವತ್ತಿನಿಂದ ಉಪವಾಸ ಇದ್ದು ಕರ್ತವ್ಯ ನಿರ್ವಹಣೆ ಮಾಡಲಿದ್ದಾರೆ ನಾಳೆ ಸೇವೆಯಿಂದಲೇ ದೂರ ಉಳಿಯಲಿದ್ದಾರೆ ಅಂದ್ರೆ ಕರ್ತವ್ಯಕ್ಕೆ ಗುಡ್ ಬೈ ಹೇಳಲಿದ್ದಾರೆ ಗುತ್ತಿಗೆ ವೈದ್ಯರು ರಾಜೀನಾಮೆ ಕೊಡುವ ನಿರ್ಧಾರವನ್ನು ತೆಗೆದುಕೊಳ್ಳತಾ ಇದ್ದಾರೆ 507 ಮಂದಿ ಗುತ್ತಿಗೆ ವೈದ್ಯರು ಸೇವೆಗೆ ಬಂದಿಲ್ಲ ಅಂತಂದ್ರೆ ಹಳ್ಳಿಗಳಲ್ಲಿ ಚಿಕಿತ್ಸೆ ಮತ್ತಷ್ಟು ಕಷ್ಟ ಕಷ್ಟ ಪದೇ ಪದೇ ಸರ್ಕಾರ ಅವರ ಮನವಿಗೆ ಸ್ಪಂದಿಸದೆ ಹೋದಂತಹ ಹಿನ್ನೆಲೆಯಲ್ಲಿ ಎಷ್ಟು ಬಾರಿ ಕೇಳಿಕೊಂಡರೂ ಕೂಡ ಗುತ್ತಿಗೆ ವೈದ್ಯರನ್ನ ಕಾಯಂ ಮಾಡದಿದ್ದಂತಹ ಹಿನ್ನೆಲೆಯಲ್ಲಿ ಅವರಿಗ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಈ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಕೊರೋನಾ ಸಂಕಷ್ಟದ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ಈ ಸೋಂಕಿನಿಂದ ಬಳಲ್ತಾ ಇರುವವರಿಗೆ ನಿಜಕ್ಕೂ ದಾರಿದೀಪವಾಗಿರುವಂತದ್ದು ವೈದ್ಯರು ಆದರೆ ಗುತ್ತಿಗೆ ವೈದ್ಯರನ್ನ ಕಾಯಂ ಮಾಡದೆ ಹೋದ್ರೆ ನಾಳೆಯಿಂದ ಕಷ್ಟ ಆಗಿದ್ರೆ ಗ್ಯಾರಂಟಿ ಪ್ರತಿಮಾ ನಿಜಕ್ಕೂ ಕೂಡ ಈ ಕೊರೋನಾದ ಸಂದರ್ಭದಲ್ಲಿ ವೈದ್ಯರನ್ನ ಸರ್ಕಾರ ನಡೆಸಿಕೊಳ್ತಾ ಇರುವಂತಹ ರೀತಿಗೆ ಜನ ಬೇಸರ ಪಟ್ಕೊಳ್ಬೇಕು ಅಥವಾ ಈ ವೈದ್ಯಕೀಯ ವ್ಯವಸ್ಥೆ ಬೇಸರ ಪಟ್ಕೊಳ್ಬೇಕು ಗೊತ್ತಿಲ್ಲ ಯಾಕಂದ್ರೆ ಗುತ್ತಿಗೆ ವೈದ್ಯರನ್ನ ಕಾಯಂ ಮಾಡಿ ಅಂತ ಹೇಳಿ ಮೂರು ಸರ್ಕಾರಗಳನ್ನ ಬೇಡಿಕೊಂಡ್ರು ಕೂಡ ಇಲ್ಲಿಯ ತನಕ ಕಾಯಂ ಮಾಡಿಲ್ಲ ಸರ್ಕಾರ ಸೊ ಈಗ ಏನಾಗ್ತಾ ಇದೆ ನಿನ್ನೆ ಕೂಡ ಕಪ್ಪು ಪಟ್ಟಿ ಧರಿಸಿ ಸುಮಾರು ರಾಜ್ಯದಲ್ಲಿರುವಂತಹ 507 ಗುತ್ತಿಗೆ ವೈದ್ಯರು ಕರ್ತವ್ಯ ನಿರ್ವಹಿಸಿದ್ದಾರೆ ಇವತ್ತು ಉಪವಾಸ ಮಾಡ್ತಾ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ ನಾಳೆಯಿಂದ ಕರ್ತವ್ಯಕ್ಕೆ ಅವರು ಹಾಜರಾಗಲ್ಲ ಈಗಾಗಲೇ ಆ ತೀರ್ಮಾನವನ್ನು ಕೂಡ ಸರ್ಕಾರಕ್ಕೆ ಈ ಮೊದಲೇ ತಿಳಿಸಿದ್ದಾರೆ ಒಂದು 10 ದಿನಗಳ ಮುಂಚೆನೇ ಅವರಿಗೆ ತಿಳಿಸಿದ್ದಾರೆ ಈ 17ನೇ ತಾರೀಕು ಶ್ರೀರಾಮುಲು ಅವರಿಗೆ ರಾಜೀನಾಮೆ ಕೊಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಹೇಳಿದ್ರು ನಿಮ್ಮ ಬೇಡಿಕೆ ಬಹಳ ನ್ಯಾಯಯುತವಾಗಿದೆ ಈಡೇರಿಸ್ತೀವಿ ಅನ್ನುವಂಥದ್ದು ಆದ್ರೆ ಸರ್ಕಾರ ಈಡೇರಿಸುವ ಭರವಸೆಯನ್ನ ಕೊಟ್ಟು ಆನಂತರ ಮಾಡಿದ್ದು ಮಾತ್ರ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಯಾಕಂದ್ರೆ 45,000ರಿಂದ 60,000ಕ್ಕೆ ಅವರ ಸಂಬಳವನ್ನ ಅಂದ್ರೆ ವೇತನವನ್ನ ಹೆಚ್ಚಿಗೆ ಮಾಡಿ ನೀವು ಕಾಯಂ ಮಾಡುವಂತ ಬೇಡಿಕೆಯನ್ನ ಕೇಳಬಾರದು ಅನ್ನುವಂತ ಷರತ್ತನ್ನ ಹಾಕಿದೆ ರಾಜ್ಯ ಸರ್ಕಾರ ಅವರು ಕೇಳಿದ್ದು ನ್ಯಾಯಯುತವಾದಂತ ಬೇಡಿಕೆ ಅನ್ನುವಂತ ಸಚಿವರು ಈ ರೀತಿಯಾದಂತ ಷರತ್ತನ್ನ ಯಾಕೆ ಹಾಕಿದ್ರು ಅನ್ನುವಂಥದ್ದು ಗೊತ್ತಿಲ್ಲ ಈ ನಾಳೆಯಿಂದ ಅವರು ಕರ್ತವ್ಯಕ್ಕೆ ಹಾಜರಾಗದೇ ಇದ್ರೆ ಕೊರೋನಾ ವಾರ್ಡ್ಗಳಲ್ಲಿ ಕೆಲಸ ಮಾಡೋದಕ್ಕೆ ವೈದ್ಯರ ಸಮಸ್ಯೆ ಎದುರಾಗುತ್ತೆ ಜೊತೆಗೆ ಹಳ್ಳಿಗಳಲ್ಲಿ ಯಾವುದೇ ರೀತಿಯಾದ ಪ್ರಾಥಮಿಕ ಚಿಕಿತ್ಸೆಗಳು ಸಿಗೋದಿಲ್ಲ ತಾಲೂಕು ಲೆವೆಲ್ ಆಸ್ಪತ್ರೆಗಳು ಜಿಲ್ಲಾ ಲೆವೆಲ್ ಆಸ್ಪತ್ರೆಗಳು ಹೋಬಳಿ ಮಟ್ಟದಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ ಮೊದಲೇ ರಾಜ್ಯದಲ್ಲಿ ವೈದ್ಯರ ಕೊರತೆ ಇದೆ ಇಂತಹ ಸಂದರ್ಭದಲ್ಲಿ 507 ಮಂದಿ ಗುತ್ತಿಗೆ ವೈದ್ಯರು ಕೆಲಸ ಮಾಡಲಿಲ್ಲ ಅಂತಂದ್ರೆ ಆಗಬಹುದಾದಂತಹ ಪರಿಸ್ಥಿತಿಯನ್ನ ಕಲ್ಪನೆ ಮಾಡ್ಕೊಳ್ಬೇಕಾಗತ್ತೆ ನಾವು ಯಾಕಂದ್ರೆ ಹತ್ತತ್ರ ಅಂದ್ರು ಕೂಡ 1 ಕೋಟಿಯಷ್ಟು ಮಂದಿಗೆ ವೈದ್ಯಕೀಯ ಚಿಕಿತ್ಸೆ ಸಿಗದಲ್ಲೇ ಇರುವಂತಹ ಪರಿಸ್ಥಿತಿ ಎದುರಾಗುತ್ತೆ ಈ ಗುತ್ತಿಗೆ ಕಾರ್ಮಿಕರು ನಾಳೆಯಿಂದ ಕರ್ತವ್ಯಕ್ಕೆ ಹಾಜರಾಗದೇ ಇದ್ರೆ ಅವ್ರು ಕೇಳ್ತಾ ಇರುವಂತ ಬೇಡಿಕೆ ಎಷ್ಟು ಅಂದ್ರೆ ಯುಟಿ ಖಾದರ್ ಅವರ ಆರೋಗ್ಯ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ನೇಮಕಾತಿ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ 100 ಪೋಸ್ಟ್ಗೆ 30 ಜನ ವೈದ್ಯರು ಕೂಡ ಬರ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಅವ್ರು ಘೋಷಣೆ ಮಾಡಿದ್ದೇನಪ್ಪ ಅಂದ್ರೆ ನೀವು 3 ವರ್ಷ ಹಳ್ಳಿಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ರೆ ನಿಮ್ಮನ್ನ ಕಾಯಂ ಮಾಡ್ತೀವಿ ಅಂತ ಹೇಳಿ ಅದಾದ್ಮೇಲೆ ವೈದ್ಯರು ಹೆಚ್ಚು ಬರ್ಲಿಕ್ಕೆ ಶುರುವಾದ್ರು ಖಾಸಗಿ ಆಸ್ಪತ್ರೆಗಳನ್ನ ಬಿಟ್ಟು ಹಳ್ಳಿಗಡೆ ಕಡೆಗೆ ಕೆಲಸ ಮಾಡ್ಲಿಕ್ಕೆ ಬರೋದಕ್ಕೆ ಶುರುವಾದ್ರು ಅದಾದ್ಮೇಲೆ 3 ಬ್ಯಾಚ್ಗಳನ್ನ ಖಾದರ್ ಅವರು ಇದ್ದಂತ ಸಂದರ್ಭದಲ್ಲಿ ಕಾಯಂ ಮಾಡಲಾಗಿತ್ತು ಆದ್ರೆ ರಮೇಶ್ ಕುಮಾರ್ ಅವರು ಬಂದ ನಂತರ ಈ ಕಾಯಂ ಅನ್ನುವಂತಹ ಪದ್ಧತಿಗೆ ತಿಲಾಂಜಲಿ ಇಟ್ಟರು ಅದಕ್ಕೆ ಅಧಿಕಾರಿಗಳು ಕೂಡ ಕಾರಣ ಅನ್ನುವಂಥದ್ದು ಈಗ ಜಗಜಾಹೀರಾಗಿದೆ ಯಾವುದೋ ಒಂದು ಕಾನೂನಿನ ಒಂದು 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 ಎಳೆಯನ್ನ ಇಟ್ಕೊಂಡು ನ್ಯಾಯಯುತವಾದ ಬೇಡಿಕೆಯನ್ನ ತಿರಸ್ಕಾರ ಮಾಡ್ತಾನೆ ಬಂದಿದ್ದಾರೆ ಇಲ್ಲಿಯ ತನಕ ಸುಮಾರು 7-8 ವರ್ಷ ಕೆಲಸ ಮಾಡಿದ್ರು ಕೂಡ ಕಾಯಂ ಮಾಡದೇ ಇರುವಂತಹ ಸರ್ಕಾರ ಈಗಲೂ ಕೂಡ ಅದೇ ಮೊಂಡುವಾದವನ್ನ ಮುಂದುವರಿಸ್ತಾ ಇದೆ ಹಾಗಾಗಿ ನಾಳೆಯಿಂದ ಇವ್ರು ಯಾರು ಕೂಡ ಬರೋದಿಲ್ಲ ಇವತ್ತು ಉಪವಾಸ ಮಾಡೋದ್ರ ಮೂಲಕ ಕರ್ತವ್ಯಕ್ಕೆ ಹಾಜರಾಗ್ತಾ ಇದ್ದಾರೆ ಜೊತೆಗೆ ಈ ಈ ಆರೋಗ್ಯ ಇಲಾಖೆಯ ಆಯುಕ್ತರ ಭೇಟಿಗೆ ಹೋದಂತ ಸಂದರ್ಭದಲ್ಲಿ ಅವರ ಬೇಡಿಕೆಯನ್ನು ಕೇಳೋಕೆ ಹೋದಂತ ಸಂದರ್ಭದಲ್ಲಿ ಬಹಳ ಅಸಭ್ಯವಾಗಿ ನಡ್ಸ್ಕೊಂಡಿದ್ದಾರೆ
ರೀತಿ ಧಿಮಾಕಿನ ಪ್ರದರ್ಶನ ಆಗಿದೆ ಆರೋಗ್ಯ ಇಲಾಖೆ ಆಯುಕ್ತ ಪಂಕಜ್ ಕುಮಾರ್ ಪಾಂಡೆ ಅವರಿಂದ ಅಂದ್ರೆ ಅಧಿಕಾರಿಗಳ ವರ್ಗ ವೈದ್ಯರನ್ನ ಎಷ್ಟು ಗೌರವಯುತವಾಗಿ ನಡೆಸಿಕೊಳ್ಳಬೇಕು ಅಂತ ಸಂದರ್ಭದಲ್ಲಿ ಅನ್ನುವಂತ ಒಂದು ಸೂಕ್ಷ್ಮತೆ ಕೂಡ ಈ ಕಮಿಷನರ್ ಗೆ ಇದ್ದಂಗೆ ಕಾಣಿಸ್ತಾ ಇಲ್ಲ ಹಾಗಾಗಿ ರಾಜ್ಯಕ್ಕೆ ಅಥವಾ ಜನರಿಗೆ ಏನಾದರೂ ವೈದ್ಯಕೀಯ ಚಿಕಿತ್ಸೆ ಸರಿಯಾದ ಸಂದರ್ಭಕ್ಕೆ ಹಳ್ಳಿಗಳಲ್ಲಿ ಹೋಬಳಿಗಳಲ್ಲಿ ಮತ್ತು ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಲ್ಲಿ ಸಿಗಲಿಲ್ಲ ಅಂದ್ರೆ ಅದಕ್ಕೆ ನೇರ ಹೊಣೆ ಈ ಆಯುಕ್ತರು ಮತ್ತು ಆರೋಗ್ಯ ಇಲಾಖೆಯ ಸಚಿವರು ಜೊತೆಗೆ ಸರ್ಕಾರ ಆಗುತ್ತೆ ಹಾಗಾಗಿ ಗುತ್ತಿಗೆ ವೈದ್ಯರ ನ್ಯಾಯಯುತ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನುವಂತದಕ್ಕೆ ಕಳೆದ ಕೋವಿಡ್ ಆರಂಭದಿಂದಲೂ ಅವರು ಕೇಳಿಕೊಂಡೇ ಬಂದಿದ್ದಾರೆ ಸರ್ಕಾರ ಮಾತ್ರ ಆ ಒಂದು ಪ್ರಕ್ರಿಯೆಯನ್ನ ಆರಂಭ ಮಾಡುವಂತ ಹೆಜ್ಜೆ ಕೂಡ ಇಟ್ಟಿಲ್ಲ ಅಟ್ ಲೀಸ್ಟ್ ಆ ಪ್ರಕ್ರಿಯೆ ಆರಂಭ ಆಗಿದ್ರಾದ್ರೂ ಅವರು ನೆಮ್ಮದಿಯಿಂದ ಕೆಲಸ ಮಾಡ್ತಾ ಇದ್ರು ಯಾಕಂದ್ರೆ ಅವರಿಗೆ ಸೇವಾ ಭದ್ರತೆ ಬೇಕು ಪ್ರತಿಮಾ ಅವರಿಗೆ ಟಿಎ ಕೊಡಲ್ಲ ಡಿಎ ಇಲ್ಲ ಕೋವಿಡ್ ಇಂದ ಮೃತಪಟ್ಟರೆ ಇನ್ಶೂರೆನ್ಸ್ ಇಲ್ಲ ಸೋ ಇಂತ ಸಂದರ್ಭಗಳಲ್ಲಿ ಅವರ ಕುಟುಂಬಕ್ಕೆ ಸೇವಾ ಭದ್ರತೆ ಇಲ್ಲ ಬೇರೆ ಡಾಕ್ಟರ್ ಗಳಿಗೆ ಯಾವುದೇ ರೀತಿ ಕಡಿಮೆ ಇಲ್ಲದೆ ಕೆಲಸದಲ್ಲಿ ಮಾತ್ರ ಸಮಾನವಾಗಿ ಅವರಿಗೆ ಕಾಂಪೀಟ್ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಆದ್ರೆ ವೇತನ ಕಡಿಮೆ ಟಿಎಡಿ ಇಲ್ಲ ಸೇವಾ ಭದ್ರತೆ ಇಲ್ಲ ಅಂತಂದ್ರೆ ಹೇಗೆ ಕೆಲಸ ಮಾಡೋದು ಅನ್ನುವಂತ ಒಂದು ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ಆರೋಗ್ಯ ಸಚಿವರು ಉತ್ತಮ ಬೇಡಿಕೆ ನ್ಯಾಯಯುತವಾದಂತ ಬೇಡಿಕೆ ಇದು ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾರೆ ಬಿಟ್ರೆ ಪ್ರೋಸೆಸ್ ಆರಂಭ ಮಾಡೋದಕ್ಕೆ ಮಾತ್ರ ಮುಂದಡಿ ಇಡ್ತಾ ಇಲ್ಲ ಹಾಗಾಗಿ ಸ್ಪಷ್ಟ ನಿರ್ಧಾರ ಸಿಕ್ಕಂಗೆ ಕಾಣಿಸ್ತಾ ಇದೆ ಸರ್ಕಾರದಿಂದ ಗುತ್ತಿಗೆ ವೈದ್ಯರನ್ನ ಕಾಯ ಮಾಡೋದಿಲ್ಲ ಅಂತ ಹೇಳಿ ಹೀಗಾಗಿ ನಾಳೆಯಿಂದ 507 ಗುತ್ತಿಗೆ ವೈದ್ಯರು ಏನಿದ್ದಾರೆ ರಾಜ್ಯದಲ್ಲಿ ಇವರು ಯಾರು ಕೂಡ ನಾಳೆಯಿಂದ ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ ಇದರ ಪರಿಣಾಮ ಸರ್ಕಾರಕ್ಕೆ ತಟ್ಟೋದಂತೂ ನಿಶ್ಚಿತ ಪ್ರತಿಮಾ ಎಸ್ ಮಾರುತೇಶ್ ಹಾಗಾದ್ರೆ ಇರ್ಲಿ ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ